ಐವತ್ತು ವರ್ಷದ ಹಿಂದೆ ಆದರೆ ಅದರ ಕಥೆಯೇ ಬೇರೆ ಇತ್ತು. ಐವತ್ತು ವರ್ಷಗಳ ಹಿಂದೆ ಆದರೆ ಅದರ ಕಥೆಯೇ ಬೇರೆ ಇತ್ತು. ಆದರೆ ಇವತ್ತಿನ ಮಾಧ್ಯಮದ ಇದರ ಎಲ್ಲ ಅದರಲ್ಲೆಲ್ಲ ಭಾಳ ವೇಗವಾಗಿ ಪ್ರಚಾರ ಆಗೋದ್ರಿಂದ ಅದಕ್ಕೆ ಆ ಕ್ರಿಮಿನಲ್ ಆಕ್ಟಿವಿಟೀಸ್ಗೆ ಹೋಗಲಿಕ್ಕೆ ಕಷ್ಟ ಸಾಧ್ಯ ಎಂಬುದನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಿಕ್ಕೆ ಇಚ್ಛಿಸ್ತೇನೆ. ನಮ್ಮ ಬಾಲ್ಯ ಜೀವನದಲ್ಲಿ ಕಾಲೇಜು ಜೀವನದಲ್ಲಿ ಅಂತ ಎಲ್ಲ ಕೆಲಸವನ್ನು ಕೂಡ ಮಾಡಿ ತೋರಿಸಿದ್ದೇವೆ ಎಂಬುದನ್ನು ಕೂಡ ಇಲ್ಲಿ ಹೇಳಲಿಕ್ಕೆ ಇಚ್ಛಿಸ್ತೇನೆ. ಅಂದರೆ ನನ್ನ ಬದುಕಿನಲ್ಲಿ ನಾನು ಒಂದೇ ಪಕ್ಷದಲ್ಲಿ ಐವತ್ತು ವರ್ಷಗಳಿಂದ ಇದ್ದೇನೆ. ಅಧಿಕಾರ ಇರಲಿ ಇಲ್ಲದಿರಲಿ ಅದೇ ಒಂದೇ ಪಕ್ಷದಲ್ಲಿ ಇದ್ದೇನೆ. ಅದು ಅವರವರ ಮನಸ್ಸು. ಇವತ್ತು ಏಕೆಂದರೆ ದೇಶಕ್ಕಾಗಿ ಹೋರಾಟ ಮಾಡಿದ್ರು ದೇಶದ ಸ್ವಾತಂತ್ರ್ಯ ಸಂದರ್ಭದಲ್ಲಿ ಮಾತ್ರ. ಇವತ್ತು ಯಾವ ರಾಜಕಾರಣಿಯೂ ಕೂಡ ದೇಶಕ್ಕಾಗಿ ಇಲ್ಲ, ಅವನಿಗಾಗಿ ಅವ ರಾಜಕೀಯದಲ್ಲಿ ಇರ್ತಾನೆ ಹೊರತು ದೇಶಕ್ಕಾಗಿ. ಆ ದಿನಗಳಲ್ಲಿ ಜೈಲಿಗೆ ಹೋದವರು, ಸರ್ವಸ್ವವನ್ನು ಕಳೆದುಕೊಂಡವರು ಮಾತ್ರ ಹೋರಾಟ ದೇಶಪ್ರೇಮಿಗಳು. ಪ್ರೀತಿಯ ಧರ್ಮ ಬಂಧುಗಳೇ, ಸ್ವಸ್ತಿ ಲಲಿತ ಕೀರ್ತಿ ಭಟ್ಟಾರಕ ಪಟ್ಟಾಚಾರ್ಯ ಮಹಾಸ್ವಾಮೀಜಿಯವರ ಪಾದ ಕಮಲಗಳಿಗೆ ನಮಿಸುತ್ತಾ ನಮ್ಮ ಕಾರ್ಕಳದ ಪವಿತ್ರ ಚತುರ್ಮುಖ ಕೆರೆ ಬಸದಿಯ ಈ ಪಂಚಕಲ್ಯಾಣದ ಸಂದರ್ಭದಲ್ಲಿ ಇವತ್ತು ವಿಶೇಷವಾದಂತಹ ಕಾರ್ಯಕ್ರಮ. ಇವತ್ತು ಈ ಮೂರನೇ ದಿನದ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂತಹ ಪೂಜ್ಯ ವೀರೇಂದ್ರ ಹೆಗ್ಡೆಯವರು ಭಾಗವಹಿಸಬೇಕಿತ್ತು. ಆದರೆ ಇವತ್ತು ಅವರು ಇಲ್ಲದಿದ್ದರೂ ಕೂಡ ಅವರ ಸಹೋದರ ಹರ್ಷೇಂದ್ರ ಹೆಗ್ಡೆಯವರ ಮಗನಾದಂತಹ ಶ್ರೇಯಸ್ ಕುಮಾರ್ ಅವರು ಈ ವಿಶೇಷ ಕಾರ್ಯಕ್ರಮಕ್ಕೆ ವಿಶೇಷವಾಗಿ ಬಂದಿದ್ದಾರೆ. ಅವರಿಗೆ ನಾವು ಈ ಸಂದರ್ಭದಲ್ಲಿ ಜೈನ ಬಾಂಧವರ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಯಾಕೆಂದರೆ ಈಗ ಜೈನ ಮಠದ ಜೀರ್ಣೋದ್ಧಾರ ಕೂಡ ಈ ಸಂದರ್ಭದಲ್ಲಿ ಆಗ್ತಾಯಿದೆ. ನಮ್ಮ ಕಾರ್ಕಳದ ಜೈನ ಮಠಕ್ಕೆ ಒಂದು ಶಕ್ತಿ ತುಂಬುವಂಥ ಕೆಲಸ ಹೆಗ್ಗಡೆ ಬಂಧುಗಳು ಮಾಡಿದ್ದಾರೆ ಎಂಬುದನ್ನು ಕೂಡ ನೆನಪಿಸಿಕೊಂಡು ನಮ್ಮ ಕಾರ್ಯಕ್ರಮದ ಅಧ್ಯಕ್ಷರು ಆಗಿರುವಂಥ ನನ್ನ ಬಾವಾಜಿ ಎಂ ಕೆ ವಿಜಯಕುಮಾರ್ ವೇದಿಕೆಯಲ್ಲಿದ್ದಾರೆ. ನಾವು ರಾಜಕೀಯವಾಗಿ ಬೇರೆ ಬೇರೆ ಪಕ್ಷ, ನಾನು ಅವರಿಗೆ ವಿರೋಧವಾಗಿ ಯಾವಾಗಲೂ ಚುನಾವಣೆಯಲ್ಲಿ ಕೆಲಸ ಮಾಡಿದವ. ಆದರೆ ಮನೆಯಲ್ಲಿ ಒಟ್ಟಿಗೆ ಅವರ ಮನೆಯಲ್ಲಿ ಹೋಗಿ ಕಾಫಿ ಕುಡಿದು ವೀರಪ್ಪ ಮೊಯ್ಲಿಯವರಿಗೆ ಕೆಲಸ ಮಾಡಿದಂಥ ನೆನಪನ್ನು ಈ ಸಂದರ್ಭದಲ್ಲಿ ಮಾಡಲಿಕ್ಕೆ ಇಚ್ಛಿಸ್ತೇನೆ. ಯಾಕೆಂದರೆ ರಾಜಕೀಯ ಬೇರೆ, ನಮ್ಮ ಬದುಕು ಬೇರೆ, ಪ್ರಾಮಾಣಿಕತೆ ಜೀವನದಲ್ಲಿ ಬಹಳ ಮುಖ್ಯ ಎಂಬುದನ್ನು ಇಲ್ಲಿ ವ್ಯಕ್ತಪಡಿಸಲಿಕ್ಕೆ ನಾನು ಇಚ್ಛಿಸ್ತೇನೆ. ಯಾಕಂದರೆ ನನ್ನ ಬದುಕಿನಲ್ಲಿ ನಾನು ಒಂದೇ ಪಕ್ಷದಲ್ಲಿ ಐವತ್ತು ವರ್ಷಗಳಿಂದ ಇದ್ದೇನೆ. ಅಧಿಕಾರ ಇರಲಿ ಇಲ್ಲದಿರಲಿ ಅದೇ ಒಂದೇ ಪಕ್ಷದಲ್ಲಿ ಇದ್ದೇನೆ. ಅದು ಅವರವರ ಮನಸ್ಸು. ಇವತ್ತು ಏಕೆಂದರೆ ದೇಶಕ್ಕಾಗಿ ಹೋರಾಟ ಮಾಡಿದ್ರು ದೇಶದ ಸ್ವಾತಂತ್ರ್ಯ ಸಂದರ್ಭದಲ್ಲಿ ಮಾತ್ರ. ಇವತ್ತು ಯಾವ ರಾಜಕಾರಣಿಯೂ ಕೂಡ ದೇಶಕ್ಕಾಗಿ ಇಲ್ಲ, ಅವನಿಗಾಗಿ ಅವ ರಾಜಕೀಯದಲ್ಲಿ ಇರ್ತಾನೆ ಹೊರತು ದೇಶಕ್ಕಾಗಿ. ಆ ದಿನಗಳಲ್ಲಿ ಜೈಲಿಗೆ ಹೋದವರು, ಸರ್ವಸ್ವವನ್ನು ಕಳೆದುಕೊಂಡವರು ಮಾತ್ರ ಹೋರಾಟ ದೇಶಪ್ರೇಮಿಗಳು. ಇಲ್ಲದಿದ್ದರೆ ಅವರ ಮಕ್ಕಳನ್ನು ಆರ್ಮಿಗೆ ಕಳಿಸಿದ್ರು. ಯಾವ ರಾಜಕಾರಣಿ ಕೂಡ ಅವರ ಮಕ್ಕಳನ್ನು ಆರ್ಮಿಗೆ ಕಳಿಸಲಿಕ್ಕೆ ಸಿದ್ಧನಿಲ್ಲ. ಅವನ ನಂತರ ಅವನ ಮಗ ಎಮ್ ಎಲ್ ಎ ಆಗಬೇಕು, ಮಂತ್ರಿ ಆಗಬೇಕು, ಮುಖ್ಯಮಂತ್ರಿ ಆಗಬೇಕು. ಆ ಉದ್ದೇಶ ಇವತ್ತಿನ ಸಮಾಜದಲ್ಲಿದೆ. ಬೇರೆಯವರಿಗೆ ನಾವು ಕೈ ತೋರಿಸ್ತಾ ಇದ್ದೇವೆ, ಆದರೆ ನಾವು ಏನು ಎಂಬುದನ್ನು ಕೂಡ ನಾವು ತಿಳ್ಕೊಳ್ಬೇಕು. ಆದರೆ ಅದೇನೇ ಇರಲಿ, ಇವತ್ತು ನಾವು ನಮ್ಮ ಪುಣ್ಯ, ನಾವು ಜೈನ ಧರ್ಮೀಯರಾಗಿ ಹುಟ್ಟಿದ್ದೇವೆ. ಇವತ್ತು ನಮ್ಮ ಚತುರ್ಮುಖ ಬಸದಿಯ ಜೀರ್ಣೋದ್ಧಾರ ಆಗಿದೆ. ಕಾರ್ಕಳದ ಜೈನ ಬಂಧುಗಳು ಬಹಳ ಉತ್ಸಾಹದಿಂದ ಈ ಜಿನಮಂದಿರದ ಒಂದು ನಾವೀನ್ಯತೆಯನ್ನು ಕಾಪಾಡುವಂಥ ಶಿಲಾಮಯವಾಗಿ ಅದರ ಪುನರ್ನಿರ್ಮಾಣ ಮಾಡಿದ್ದಾರೆ. ಅದಕ್ಕಾಗಿ ಕಾರ್ಕಳದ ಯುವಕರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹೆಚ್ಚು ಮಾತಾಡಲಿಕ್ಕೆ ಹೋಗುವುದಿಲ್ಲ. ನಮ್ಮ ಪೂಜ್ಯ ಗುರುಗಳು ಅವರು ಹೆಚ್ಚು ಅವರ ಒಂದು ಬಹಳ ಪವಿತ್ರವಾದಂಥ ವ್ಯಕ್ತಿ. ಅವರು ಯಾರಿಗೂ ಕೂಡ ನೋವನ್ನುಂಟು ಮಾಡುವವರಲ್ಲ, ಬಹಳ ಸಾತ್ವಿಕ ನಮ್ಮ ಗುರುಗಳು. ಅವರ ನೇತೃತ್ವದಲ್ಲಿ ಇವತ್ತು ನಮ್ಮ ಕೆರೆ ಬಸದಿಯ ಜೀರ್ಣೋದ್ಧಾರ ಆಗಿದೆ.
ಆನೆಕೆರೆಯ ಸೌಂದರ್ಯೀಕರಣ ಕೂಡ ಆಗಿದೆ ಎಂಬುದನ್ನು ವ್ಯಕ್ತಪಡಿಸಿ ನಾವು ಜೈನ ಧರ್ಮೀಯರು ಯಾವಾಗಲೂ ಅಹಿಂಸಾ ತತ್ವವನ್ನು ನಂಬೋ. ನಮ್ಮ ಪವರ್ ಟಿವಿಯ ಮಿತ್ರ ರಾಕೇಶ್ ಶೆಟ್ಟಿಯವರು ಒಂದು ಮಾತು ಹೇಳಿದರು, ದಕ್ಷಿಣ ಕನ್ನಡ ಜಿಲ್ಲೆಯ ಜೈನರು ಸರಿಯಾಗಿ ಎತ್ತಿ ನಿಲ್ಲಬೇಕು. 50 ವರ್ಷದ ಹಿಂದೆ ಆದರೆ ಅದರ ಕಥೆಯೇ ಬೇರೆ ಇತ್ತು. 50 ವರ್ಷಗಳ ಹಿಂದೆ ಆದರೆ ಅದರ ಕಥೆಯೇ ಬೇರೆ ಇತ್ತು. ಆದರೆ ಇವತ್ತಿನ ಮಾಧ್ಯಮದ ಇದರ ಎಲ್ಲ ಅದರಲ್ಲೆಲ್ಲ ಭಾಳ ವೇಗವಾಗಿ ಪ್ರಚಾರ ಆಗೋದ್ರಿಂದ ಅದಕ್ಕೆ ಆ ಕ್ರಿಮಿನಲ್ ಆಕ್ಟಿವಿಟೀಸ್ಗೆ ಹೋಗಲಿಕ್ಕೆ ಕಷ್ಟ ಸಾಧ್ಯ ಎಂಬುದನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಿಕ್ಕೆ ಇಚ್ಛಿಸ್ತೇನೆ. ನಮ್ಮ ಬಾಲ್ಯ ಜೀವನದಲ್ಲಿ ಕಾಲೇಜು ಜೀವನದಲ್ಲಿ ಅಂತ ಎಲ್ಲ ಕೆಲಸವನ್ನು ಕೂಡ ಮಾಡಿ ತೋರಿಸಿದ್ದೇವೆ ಎಂಬುದನ್ನು ಕೂಡ ಇಲ್ಲಿ ಹೇಳಲಿಕ್ಕೆ ಇಚ್ಛಿಸ್ತೇನೆ. ಆದರೆ ಇನ್ನೂ ಅದು ಅಗತ್ಯ ಇಲ್ಲ, ಅದು ಬೇಡ. ನಾವು ಇವತ್ತು ಸರ್ವ ಧರ್ಮ ಸಮನ್ವಯತೆಯನ್ನು ಕಾಪಾಡುವಂಥ ಜೈನ ಧರ್ಮದವರು, ಆದ್ದರಿಂದ ಇವತ್ತಿನ ಕಾಲಘಟ್ಟಕ್ಕೆ ಸರಿಯಾಗಿ ನಾವು ಬದುಕುವಂಥ ಕೆಲಸ ಮಾಡಬೇಕು. ಖಂಡಿತವಾಗಿ ವೀರೇಂದ್ರ ಹೆಗ್ಗಡೆಯವರಿಗೆ ಯಾವುದೇ ತೊಂದರೆ ಆಗುವುದಿಲ್ಲ. ಜೈನ ಸಮಾಜ ಮಾತ್ರ ಅಲ್ಲ, ಇಡೀ ಭಾರತ ದೇಶದ ಜನತೆ ಅವರೊಡನೆ ಇದ್ದಾರೆ ಎಂಬ ಮಾತನ್ನು ಇಲ್ಲಿ ಉಲ್ಲೇಖಿಸಿ, ಕೆಲವು ಸಲ ಎಷ್ಟೇ ಒಳ್ಳೆಯ ವ್ಯಕ್ತಿ ಕೂಡ ದೂರುವವರು ಇರ್ತಾರೆ, ಅದಕ್ಕೆ ಏನು ಮಾಡಲಿಕ್ಕೆ ಆಗುವುದಿಲ್ಲ. ಆದ್ದರಿಂದ ಆದರೆ ಇವತ್ತು ಇವತ್ತು ರಾಕೇಶ್ ಶೆಟ್ಟಿಯಂಥವರು ವೀರೇಂದ್ರ ಹೆಗ್ಗಡೆಯವರೊಡನೆ ಕೈ ಜೋಡಿಸಿದ್ದಕ್ಕಾಗಿ ರಾಕೇಶ್ ಶೆಟ್ಟಿಯವರಿಗೆ ನಾನು ಹೃತ್ಪೂರ್ವಕವಾದಂಥ ಅಭಿನಂದನೆಗಳನ್ನು ಜೈನ ಸಮಾಜದ ಪರವಾಗಿ ಇವತ್ತು ಕೊಡಲಿಕ್ಕೆ ಇಚ್ಛಿಸ್ತೇನೆ. ಆದ್ದರಿಂದ ಹೆಚ್ಚು ಮಾತಾಡದೆ ನಮ್ಮ ಈ ಜೀರ್ಣೋದ್ಧಾರದ ಕೆಲಸ ಭಾಳ ಒಳ್ಳೆಯ ರೀತಿಯಲ್ಲಿ ಆಗಿದೆ ಎಂಬ ಮಾತುಗಳನ್ನು ಹೇಳಿ, ಯಾವ ರೀತಿ ಕಾರ್ಕಳ ಜೈನ ಧರ್ಮೀಯರಿಗೆ ಮುಖ್ಯವೋ ಅದೇ ರೀತಿ ನಮ್ಮ ಮೂಡಬಿದ್ರೆ ಕೂಡ ಜೈನ ಧರ್ಮೀಯರಿಗೆ ಬಹಳ ಪ್ರಾಮುಖ್ಯವಾದಂತಹ ಒಂದು ನಗರ ಎಂಬುದನ್ನು ನೆನಪಿಸಿಕೊಂಡು ನನ್ನ ಮಾತುಗಳನ್ನು ನಿಲ್ಲಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಧನ್ಯವಾದಗಳು ಸರ್. ಈ ನಮ್ಮ ಪಂಚಕಲ್ಯಾಣ ಮಹೋತ್ಸವದ ವಿಶೇಷತೆಯಾಗಿ ಮಾಧ್ಯಮ ಬಿಂಬ ಪತ್ರಿಕೆಯವರು ಒಂದು ವಿಶೇಷ ಪುರವಣಿಯನ್ನ ಈ ಬಸದಿಯ ಬಗ್ಗೆ ಹಾಗೂ ಈ ಕಾರ್ಯಕ್ರಮದ ಬಗ್ಗೆ ಮಾಡಿರ್ತಾರೆ. ಅದನ್ನು ಈಗ ಸ್ವಾಮೀಜಿಗಳು ಲೋಕಾರ್ಪಣೆ ಮಾಡಬೇಕು ಅಂತ ಹೇಳಿ ವಿನಂತಿಸಿಕೊಳ್ಳುತ್ತಾರೆ.